ಸಮಾವೇಶವನ್ನು ಮಾಡಿ ಅಲ್ಲಿ ಮಡಿಕೇರಿಯಲ್ಲಿ ರೋಡ್ ಬ್ಲಾಕ್ ಆಗಿದೆ. 4.5 ಕೋಟಿ ಡಿಸಿ ಆಫೀಸಿನ ಖರ್ಚು, 7.5 ಕೋಟಿ ತಡೆಗೋಡೆಗೆ ಅಂತ ಬರ್ತಾ ಇದೆ. ಅದರಲ್ಲಿ ಕೆಲವರು 7.5 ಕೋಟಿ, 4.5 ಕೋಟಿ, 5.5 ಕೋಟಿ ಡಿಫರೆನ್ಸ್ ಇದೆ. ಅದು ಡಿಸಿ ಕಚೇರಿಯನ್ನು ಅಲ್ಲಿ ಕಟ್ಟುವುದಕ್ಕಿಂತ ಹೆಚ್ಚು ಅದನ್ನು ರಕ್ಷಣೆ ಮಾಡೋದಕ್ಕೆ ತಡೆಗೋಡೆಗೆ ಮಾಡಿದ್ದಾರೆ ಅನ್ನೋದು ಖಂಡಿತವಾದಂಥ ವಿಷಯ. ಅದನ್ನು ನೋಡಿದ್ದೇವೆ ನಾವು. ಅಂಥ ತಡೆಗೋಡೆ ಪರಿಪೂರ್ಣ ಆಗೋದ್ರ ಮೊದಲೇ ಇವತ್ತು ಆ ಕೊನೆಯ ಕೆಳಗಿನ, ಅದೇಕೆಂದ್ರೆ ಅದು ಲಾಕ್ ಮೇಲೆ ನಿಲ್ಲುವಂಥದ್ದು, ಒಂದರಿಂದ ಒಂದು ಲಾಕ್ ಮೇಲೆ ನಿಲ್ಲತಕ್ಕಂಥ ಒಂದು ಹೊಸ ಟೆಕ್ನಾಲಜಿ, ಆ ಕೊನೆ ಅಡಿಯ ಇದೆ ಈ ಕಡೆ ಖುಷ್ ಆಗಿದೆ ಅಂತ ಹೇಳಿದರೆ ಅದು 100% 100 ಕ್ಕೆ 100 ಅದನ್ನು ಅವರಿಗೆ ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇವತ್ತೆಲ್ಲ ನಾಳೆ ಕೆಳಗೆ ಬಂದೇ ಬರುತ್ತೆ. ಬಹುಶಃ ಅದು ಭೂಮಿಯ ಇದು ಮಣ್ಣು ಕೆಳಗೆ ಬರೋದ್ರ ಜೊತೆ ಜೊತೆಗೆ ಡಿ ಸಿ ಕಚೇರಿ ಕೂಡ ಕೆಳಗೆ ರೋಡಲ್ಲಿ ಇರತಕ್ಕಂಥ ಎಲ್ಲ ಸಾಧ್ಯತೆಗಳು.